ಮಕ್ಕಳೇ, ನಿಮಗೆಲ್ಲ ಕನ್ನಡ ಕ್ಲಾಸಿಗೆ ಸ್ವಾಗತ. ನೀವು ಈಗಾಗಲೇ ತ ಥ ದ ಮತ್ತು ದೊಡ್ಡ ಧ ಅನ್ನು ಹೇಗೆ ಬರೆಯೋದು ಅಂತ ಕಲ್ತಿದ್ದೀರಾ. ಅದರ ನಂತರದ ಅಕ್ಷರ ನ. ಇವತ್ತು ನ ಹೇಗೆ ಬರಿಬೇಕು ಅಂತ ನಾನು ತೋರಿಸ್ತೀನಿ. ಹೀಗೆ ಎರಡು ಗೆರೆಗಳ ಮಧ್ಯ ಇಲ್ಲಿಂದ ಶುರು ಮಾಡಬೇಕು. ಹೀಗೆ ತಗೊಂಡು ಇಲ್ಲಿಂದ ಮೇಲ್ವೈದು ಈ ಲೈನಿಗೆ ತಗಿಸ್ಬೇಕು. ಇಲ್ಲಿಂದ ಅಡ್ಡಗೆರೆ ಹಾಕಿ ಸಣ್ಣದೊಂದು ಉದ್ದಗೆರೆನ ಹಾಕಬೇಕು. ಇದು ಯಾವ ಅಕ್ಷರ ಹೇಳಿ? ನ. ನ ನವಿಲು, ನ ನದಿ, ನ ನಯನ, ಭಾಳ ಶಬ್ದಗಳಿವೆ ಇಲ್ಲಿ ನೋಡಿ. ಇನ್ನೊಂದು ಸರಿ ತೋರಿಸ್ತೀನಿ. ಹೀಗೆ ಮಾಡಿ ಇಲ್ಲಿ ನಿಲ್ಲಿಸ್ಬೇಕು. ಇಲ್ಲಿಂದ ಅಡ್ಡಗೆರೆನ ಹಾಕಿ ಸಣ್ಣದೊಂದು ಉದ್ದಗೆರೆನ ಹಾಕಬೇಕು. ಈ ರೀತಿಯಾಗಿ ಬರಿಬೇಡಿ ಮಕ್ಕಳೇ. ಇಲ್ಲಿ ನೋಡಿ, ಭಾಳ ಮಕ್ಕಳು ಹೀಗೆ ಬರೀತೀರಾ. ಹೀಗೆ ಮಾಡಿದರೆ ಇದು ತಪ್ಪು. ಈ ರೀತಿಯಾಗಿ ಬರಿಬೇಕು. ನದಿಂದ ನವಿಲು ಹೇಗೆ ಬಿಡಿಸ್ಬೇಕು ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಹೀಗೆ ಮಾಡಿ, ಹೀಗೆ ಮಾಡಬೇಕು. ಇಲ್ಲಿಂದ ಈ ರೀತಿಯಾಗಿ ಮಾಡ್ಕೋಬೇಕು ಮಕ್ಕಳೇ. ಆಮೇಲೆ ಹೀಗೆ ಮಾಡಿ, ಈ ರೀತಿ ಮಾಡಿ ಎರಡು ಕಾಲುಗಳನ್ನು ಬಿಡಿಸಬೇಕು. ಅದರ ನಂತರ ಅದರ ರೆಕ್ಕೆಗಳನ್ನು ಹೀಗೆ ಬಿಡಿಸಿ. ಇದು ಯಾವ ಚಿತ್ರ ಹೇಳಿ ಮಕ್ಕಳೇ? ನ ನವಿಲು. ಈ ರೀತಿಯಾಗಿ ನವಿಲನ್ನು ನೀವು ಬಿಡಿಸ್ಬೇಕು. ಈಗ ಕಾಪಿ ರೈಟಿಂಗ್ ಬುಕ್ ಒಳಗೆ ಹೇಗೆ ಬರಿಬೇಕು ಅಂತ ತೋರಿಸ್ತೀನಿ. ಚಿಣ್ಣರ ಬರ ಪುಸ್ತಕನ ಪೇಜ್ ನಂಬರ್ 45 ಓಪನ್ ಮಾಡಿರಿ, ಅಂದರೆ 45. ಇಲ್ಲಿ ನೋಡಿ, ಮೊದಲು ನನ ಹೀಗೆ ಟ್ರೇಸ್ ಮಾಡಬೇಕು. ಇಲ್ಲಿಂದ ಶುರು ಮಾಡಿ ಹೀಗೆ ಹೋಗಿ ಇಲ್ಲಿಂದ ಮೇಲೆ ತೊಗೊಂಡೋಗಿ ಇಲ್ಲಿ ನಿಲ್ಲಿಸ್ಬೇಕು. ಇಲ್ಲಿಂದ ಅಡ್ಡಗೆರೆನ ಹಾಕಿ ಸಣ್ಣದೊಂದು ಉದ್ದಗೆರೆನ ಹಾಕಬೇಕು. ಇದು ನ ನವಿಲು. ಇಲ್ಲಿ ನೋಡಿ, ಮೊದಲು ಈ ಎರಡು ಗೆರೆಗಳನ್ನು ನೀವು ತಿಳಿಬೇಕು, ಅಂದರೆ ಟ್ರೇಸ್ ಮಾಡಬೇಕು. ಬರೆಯುವಾಗ ಹೇಳ್ತಾ ಬರೀರಿ ಮಕ್ಕಳೇ. ನ ನವಿಲು, ನ ನದಿ, ನ ನಯನ, ಹೀಗೆ ಹೇಳ್ತಾ ಬರೀಬೇಕು. ಆಯಿತಾ? ಹೀಗೆ ಮಾಡಿ ಇಲ್ಲಿಂದ ಹೀಗೆ ತೊಗೊಂಡೋಗಿ ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಹೀಗೆ ಮಾಡಬೇಕು. ಇದಾದ ಎರಡು ಗೆರೆಗಳನ್ನು ತಿಳಿದ ನಂತರ ಇಲ್ಲಿ ಎರಡು ಗೆರೆಗಳ ಒಳಗೆ ಹೀಗೆ ಮಾಡಿ ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಅಡ್ಡಗೆರೆನ ಹಾಕಿ ಸಣ್ಣದೊಂದು ಉದ್ದಗೆರೆ ಹಾಕಿ. ಇದೇ ರೀತಿಯಾಗಿ ಪೂರ್ತಿ ಪೇಜನ್ನು ನೀವು ಬರಿಬೇಕು. ಆಯಿತಾ? ಧನ್ಯವಾದ ಮಕ್ಕಳೇ.